ಇವತ್ತು ಭಾರತ್ ಜೋಡೋ ಮಹಾಯಾತ್ರೆಯ ಸಮಾರೋಪ ಸಮಾರಂಭ ನಡೀತಾ ಇದೆ ಕಾಶ್ಮೀರದಲ್ಲಿ. ಇನ್ನು ಕನ್ಯಾಕುಮಾರಿಯಿಂದ ಆರಂಭ ಆಗಿದ್ದಂಥ ಈ ಭಾರತ್ ಜೋಡೋ ಯಾತ್ರೆ ಇವತ್ತು ತೆರೆ ಬೀಳ್ತಾ ಇದೆ. ರಾಹುಲ್ ಗಾಂಧಿಯ ಪಾದಯಾತ್ರೆಗೆ ಇವತ್ತು ತೆರೆ ಬೀಳ್ತಾ ಇದೆ. ಸುಮಾರು 134 ದಿನಗಳಲ್ಲಿ 4080 ಕಿಲೋಮೀಟರ್ ಅನ್ನು ನಡೆದಿದ್ದಾರೆ ರಾಹುಲ್ ಗಾಂಧಿ. ಕನ್ಯಾಕುಮಾರಿಯಿಂದ ಆರಂಭವಾಗಿತ್ತು, ಇವತ್ತು ಶ್ರೀನಗರದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೀತಾ ಇದೆ. ಸಮಾವೇಶದಲ್ಲಿ ರಾಜ್ಯದ ಕಾಂಗ್ರೆಸ್ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ನಾಯಕರುಗಳು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಹೋಗ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಹಾಗೆ ಎಂಬಿ ಪಾಟೀಲ್ ಅವರು ಕೂಡ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಕಾಶ್ಮೀರಕ್ಕೆ. ಸೆಪ್ಟೆಂಬರ್ 7ರಂದು ಭಾರತ್ ಜೋಡೋ ಯಾತ್ರೆ ಏನೋ ಅದು ಆರಂಭ ಆಗಿತ್ತು. ಕನ್ಯಾ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕನ್ಯಾಕುಮಾರಿಯಿಂದ ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಆರಂಭವಾಗಿದ್ದಂತಹ ಯಾತ್ರೆ ಈಗಾಗಲೇ ಅಭೂತಪೂರ್ವವಾದಂತಹ ಸ್ವಾಗತ ಕೂಡ ಸಿಕ್ಕಿದೆ. 12 ರಾಜ್ಯ 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ಭಾರತ್ ಜೋಡೋ ಯಾತ್ರೆ ನಡೆದಿದೆ. ಜೋಡೋ ಯಾತ್ರೆಯಿಂದ ಇಮೇಜ್ ಅನ್ನು ಈಗಾಗಲೇ ರಾಹುಲ್ ಗಾಂಧಿ ಅವರು ಹೆಚ್ಚಿಸಿಕೊಂಡಿದ್ದಾರೆ. 21 ಪ್ರಾದೇಶಿಕ ಪಕ್ಷಗಳ ಪ್ರಮುಖ ನಾಯಕರಿಗೂ ಕೂಡ ಎಸಿಸಿ ಆಹ್ವಾನವನ್ನು ಕೊಟ್ಟಿದೆ. ಲೋಕಸಭಾ ಚುನಾವಣೆಗೂ ಮುನ್ನ ಪಕ್ಷಕ್ಕೆ ಚೈತನ್ಯವನ್ನು ತುಂಬುವ ಉದ್ದೇಶದಿಂದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಮ್ಮಿಕೊಂಡಿದ್ದಂಥ ಭಾರತ್ ಜೋಡೋ ಯಾತ್ರೆ ಇವತ್ತು ಜಮ್ಮು ಮತ್ತು ಕಾಶ್ಮೀರ ರಾಜಧಾನಿ ಶ್ರೀನಗರದಲ್ಲಿ ಬೃಹತ್ ರ್ಯಾಲಿಯೊಂದಿಗೆ ಮುಕ್ತಾಯ ಆಗ್ತಾ ಇದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಈಗಾಗಲೇ ನಡೆದಿರುವಂತಹ ಭಾರತ್ ಜೋಡೋ ಯಾತ್ರೆ ಇವತ್ತು ಸಮಾರೋಪ ಸಮಾರಂಭ ಕೂಡ ಇದೆ. ರಾಜ್ಯದಿಂದ ಯಾವೆಲ್ಲ ನಾಯಕರುಗಳು ಹೋಗ್ತಾ ಇದ್ದಾರೆ, ಜೊತೆಗೆ ಈ ಸಮಾರೋಪ ಸಮಾರಂಭದಲ್ಲಿ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಬಹುದು ಅನ್ನುವಂಥ ಕುತೂಹಲವೂ ಇದೆ. ಪ್ರಮುಖವಾಗಿ ಸೆಪ್ಟೆಂಬರ್ 7ನೇ ತಾರೀಕು ಕನ್ಯಾಕುಮಾರಿಯಿಂದ ಈ ಒಂದು ಭಾರತ್ ಜೋಡೋ ಯಾತ್ರೆ ಶುರುವಾಗಿತ್ತು. ಇವತ್ತು ಅಂತಿಮಗೊಂಡಿದೆ. ಇವತ್ತು ಶ್ರೀನಗರದಲ್ಲಿ ಸಮಾರೋಪ ಸಮಾರಂಭವನ್ನು ಕೂಡ ಬೃಹತ್ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ 21 ಪ್ರಾದೇಶಿಕ ಪಕ್ಷಗಳ ಪ್ರಮುಖ ಮುಖಂಡರಿಗೆ ಎಐಸಿಸಿಯಿಂದ ಆಹ್ವಾನ ಹೋಗಿದೆ. ಹಾಗೆ ನೋಡೋದಾದ್ರೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಾವು ಪ್ರಾದೇಶಿಕ ಪಕ್ಷಗಳೊಂದಿಗೆ ಇದ್ದೀವಿ ಅನ್ನೋ ಒಂದು ಸ್ಪಷ್ಟವಾದ ಸಂದೇಶವನ್ನು ರವಾನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ರಾಹುಲ್ ಗಾಂಧಿ ಹಾಗೆ ಎಐಸಿಸಿ ವರಿಷ್ಠರು ಮಾಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸಮರ್ಥವಾಗಿ ಎಲ್ಲರೂ ಒಗ್ಗಟ್ಟಾಗಿ ಎದುರಿಸಬೇಕು ಅನ್ನೋ ಒಂದು ನಿಟ್ಟಲ್ಲೂ ಕೂಡ ಒಗ್ಗಟ್ಟು ಪ್ರದರ್ಶನವನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಎಐಸಿಸಿಯ ಎಲ್ಲಾ ಪ್ರಮುಖ ನಾಯಕರು ಕೂಡ ಭಾಗಿಯಾಗ್ತಾರೆ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹಾಗೆ ಖರ್ಗೆ ಅವರು ಮತ್ತೆ ಪ್ರಮುಖ ಪ್ರಾದೇಶಿಕ ಪಕ್ಷಗಳ ಮುಖಂಡರು ಕೂಡ ಇಲ್ಲಿ ಭಾಗಿಯಾಗ್ತಕ್ಕಂಥದ್ದು. ಸುಮಾರು 3572 ಕಿಲೋಮೀಟರ್ ಅಷ್ಟು ನಡಿಗೆ ಮೂಲಕ ಪಾದಯಾತ್ರೆಯನ್ನ ಮಾಡಿ ಇಲ್ಲಿ ರಾಹುಲ್ ಗಾಂಧಿಯವರು ತಮ್ಮದೇ ಆದ ಒಂದು ಇಮೇಜ್ ಅನ್ನ ಈಗ ಹೆಚ್ಚಿಸಿಕೊಂಡಿದ್ದಾರೆ. ಈಗ ಪ್ರಮುಖವಾಗಿ ಕರ್ನಾಟಕದಲ್ಲಿ ನಡೆದಂತ ಭಾರತ್ ಜೋಡೋ ವೇಳೆ ಕೂಡ ಬಹಳಷ್ಟು ಅಭೂತಪೂರ್ವವಾದಂತ ಒಂದು ಬೆಂಬಲ ಸಿಕ್ಕಿತ್ತು. 1600 ಲಕ್ಷಾಂತರ ಮಂದಿ ಕಾರ್ಯಕರ್ತರು ಕೂಡ ಆ ಒಂದು ಜೋಡೋ ಯಾತ್ರೆಯಲ್ಲಿ ಭಾಗಿಯಾಗಿ ರಾಜ್ಯ ಕಾಂಗ್ರೆಸ್ಗೆ ಒಂದು ಬೂಸ್ಟ್ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ನಡೆದಿತ್ತು. ಅದೇ ರೀತಿಯಲ್ಲಿ ರಾಜ್ಯ ದೇಶದ ಎಲ್ಲಾ ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ಸುಮಾರು 13 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಒಂದು ಪಾದಯಾತ್ರೆ ಸಾಗಿತ್ತು. ಅಲ್ಲೂ ಕೂಡ ಪಕ್ಷ ಸಂಘಟನೆ ವಿಚಾರವಾಗಿ ಬಹಳಷ್ಟು ಒಂದು ಅನುಕೂಲ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ರಾಹುಲ್ ಗಾಂಧಿ ಅವರು ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಸ್ಟಾರ್ ಪ್ರಚಾರಕರಾಗಿ ಹೊರಹೊಮ್ಮತಕ್ಕಂಥ ಎಲ್ಲಾ ಒಂದು ಸೂಚನೆಗಳು ಕೂಡ ಸಿಕ್ಕಿದೆ. ಮತ್ತೆ ಇಲ್ಲಿ ಪ್ರಮುಖವಾಗಿ ಪ್ರಾದೇಶಿಕ ಪಕ್ಷಗಳನ್ನ ಒಗ್ಗೂಡಿಸಿಕೊಂಡು ಬಿಜೆಪಿಯನ್ನ ಸಮರ್ಥವಾಗಿ ಲೋಕಸಭಾ ಚುನಾವಣೆಯಲ್ಲಿ ಎದುರಿಸತಕ್ಕಂಥ ಒಂದು ನಿಟ್ಟಲ್ಲಿ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಈ ಒಂದು ಜೋಡೋ ಸಮಾರೋಪ ಸಮಾರಂಭದ ಮೂಲಕ ಪ್ರಮುಖವಾಗಿ ಒಗ್ಗಟ್ಟು ಪ್ರದರ್ಶನವನ್ನು ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ನೀನಾಶ್ರೀ, ಥ್ಯಾಂಕ್ ಯು ಆನಂದ್. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.